हेलो फ्रेंड्स, क्रिस्पी नाचोस इदु इंस्टेंट आगि निम्म मनेयल्लि माड्कोबहुदु। बन्नि इदु हेगे माडोदु नोडोण। ओंदु कडाय काचिदे, अदक्के ओंदु लोट नीरु हाकिदीनि, स्वल्प उप्पु, इत्र ओंदु स्पून एण्णे, जोरु उप्पु करगबेकु। ಅನಂತರ ಒಂದು ಬಟ್ಲು ಅಕ್ಕಿ ಹಿಟ್ಟು, ಅಕ್ಕಿ ಹಿಟ್ಟನ್ನು ನೀರೆಲ್ಲ ಅದು ಹೀರ್ಕೊಳ್ಳೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು, ಚೆನ್ನಾಗಿ ತಿರುಗಿಸ್ಕೊಡ್ಬೇಕು ನೋಡಿ. ಈ ಹದಕ್ಕೆ ಬರಬೇಕು ಇದು. ಈಗ ಸ್ಟವ್ ಆರಿಸಿ ನಾನು ಪ್ಲೇಟ್ಗೆ ಇದನ್ನು ತೆಗೆದಿಟ್ಕೊತೀನಿ ಹಿಟ್ಟು. ಒಂದು 5 ನಿಮಿಷ ಇದನ್ನು ಮುಚ್ಚಿಡಬೇಕು ನೋಡಿ. ಈಗ ತಣ್ಣಗಾದಮೇಲೆ ಒಂದು ಸ್ವಲ್ಪ ನಾನು ಎಣ್ಣೆ ಸವರ್ಕೊಂಡು ಉಂಡೆ ಮಾಡ್ಕೋತೀನಿ. ಚೂರು ಬೇಕಾದ್ರೆ ಅಕ್ಕಿ ಹಿಟ್ಟನ್ನ ಉದುರಿಸ್ಕೊಳ್ಳಿ. ಜಿಗಿಟ್ ಜಾಸ್ತಿ ಇದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋಬೋದು, ಇಲ್ಲಾಂತಂದರೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಅದು ಎರಡು ಭಾಗ ಮಾಡಿ ಎರಡು ಉಂಡೆ ಆಗಿ ಮಾಡ್ಕೋಬೋದು. ಒಂದು ಸ್ಪೂನ್ ಎಣ್ಣೆ, ನೋಡಿ ಈ ರೀತಿ ಉಂಡೆ ಮಾಡಿಟ್ಕೋತೀನಿ. ಮೀಡಿಯಮ್ ಸೈಜ್ಗೆ ಎರಡು ಉಂಡೆ ಆಗುತ್ತೆ. 1 ಕಪ್ ಅಕ್ಕಿ ಹಿಟ್ಟಲ್ಲಿ ಇದನ್ನು ನೋಡಿ ಈ ರೀತಿ ಸಾಫ್ಟಾಗಿ ಕಲಸಿಟ್ಕೊಂಡು, ಆನಂತರ ಒಂದು ಎಣ್ಣೆ ಕವರ್ ತೊಗೊಂಡಿದ್ದೀನಿ, ಅದಕ್ಕೆ 1 ಸ್ಪೂನು ಎಣ್ಣೆ ಹಾಕಿ ಅದ್ರ ಮೇಲೆ ಮಾಡಿಟ್ಕೊಂಡ್ರಂಥ ಉಂಡೆ ಅದ್ರ ಮೇಲೆ ಇಡಬೇಕು. ಅದ್ರ ಮೇಲೆ 1 ಚಮಚ ಎಣ್ಣೆ ಹಾಕಿ ಇದನ್ನು ಒತ್ಕೋಬೇಕು ನೋಡಿ. ಈ ರೀತಿ ಸಾಫ್ಟಾಗಿ ನಿಧಾನಕ್ಕೆ ಮಾಡಬೇಕು. ಇದಾದಷ್ಟು ಸ್ಕ್ವೇರ್ ಶೇಪಲ್ಲಿ ಬರೋ ಥರ ಮಾಡ್ಕೊಳ್ಳಿ, ಅಂದರೆ ನೀವು ಪೀಸಸ್ ಕಟ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಈಗ ಕ್ರ್ಯಾಕ್ ಆಗಿರೋಂಥ ಸೈಡ್ಸ್ ಎಲ್ಲ ನಾನು ಕಟ್ ಮಾಡ್ಕೋತೀನಿ. ಈಗ ಫೋರ್ಕ್ ತೊಗೊಂಡು ನಾನೆಲ್ಲ ಅದ್ರ ಮೇಲೆ ಈ ರೀತಿ ಡಾಟ್ಸ್ ಮಾಡ್ಕೋತೀನಿ. ಆಮೇಲೆ ಈ ರೀತಿ ಕಟ್ ಮಾಡಬೇಕು. ಆಮೇಲೆ ಇದರಲ್ಲಿ ಟ್ರಯಾಂಗಲ್ ಶೇಪ್ ಬರೋ ಥರ ಈ ರೀತಿ ಕಟ್ ಮಾಡ್ಕೋತೀನಿ. ಇದನ್ನೊಂದು ಪ್ಲೇಟ್ಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಒಂದೊಂದೇ ಪೀಸ್ನ ನಾನು ತೆಗೆದು ಪ್ಲೇಟ್ಗೆ ಇಟ್ಕೊತೀನಿ. ಈ ರೀತಿ ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಕಾದಿದೆ. ಈಗ ಒಂದೊಂದಾಗಿ ಎಣ್ಣೆಲಿ ಹಾಕಿ ಫ್ರೈ ಮಾಡಬೇಕು. ಗೋಲ್ಡನ್ ಕಲರ್ ಬರುತ್ತೆ ಇದು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಕ್ರಿಸ್ಪಿಯಾಗಿ ಬರಬೇಕು ಆದ್ದರಿಂದ. ಎರಡೂ ಕಡೆ ಹಿಂಗೆ ತಿರುಗಿಸಿದ್ರೆ ಎರಡೂ ಕಡೆ ಕ್ರಿಸ್ಪಿಯಾಗಿ ಬರುತ್ತೆ.
ಇನ್ಸ್ಟೆಂಟಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು. ಅಕಸ್ಮಾತ್ ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮಿಗೆ ಮನೆಯಲ್ಲೇ ಅಕ್ಕಿ ಹಿಟ್ಟಲ್ಲಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಎಲ್ಲ ಗೋಲ್ಡನ್ ಕಲರ್ ಬಂದಿದೆ, ಕ್ರಿಸ್ಪಿಯಾಗಿ. ಇದನ್ನು ನಾನು ತೂತ್ಪಟ್ಲಕ್ಕೆ ತೆಗೆದಿಟ್ಕೊತೀನಿ. ಈಗ ಇದು ಒಂದೆರಡು ನಿಮಿಷ ಆರಿದ್ಮೇಲೆ ನಾನೊಂದು ಬಟ್ಲೆಗೆ ಹಾಕ್ಕೋತೀನಿ. ಇದಕ್ಕೆ ಉಪ್ಪು, ಚಿಲ್ಲಿ ಪೌಡರ್, ಚಾಟ್ ಮಸಾಲ ಇದೆಲ್ಲ ಹಾಕಿ ಅದರದ್ದು ಲಿಡ್ ಕ್ಲೋಸ್ ಮಾಡಿ ಈ ರೀತಿ ನೋಡಿ ಮಾಡೋದ್ರಿಂದ ಅದೆಲ್ಲ ಉಪ್ಪು ಖಾರ ಚಾಟ್ ಮಸಾಲ ಎಲ್ಲ ಹಿಡಿಯುತ್ತೆ ಚಿಪ್ಸು. ಈಗ ನೋಡಿ ನಾಚೋಸ್ಗೆ ನಾನು ಟೊಮೆಟೊ ಕೆಚ್ಚಪ್ ಇಟ್ಟಿದ್ದೀನಿ. ಇದನ್ನು ನೆಂಚ್ಕೊಂಡು ಸ್ನ್ಯಾಕ್ ಟೈಮಿಗೆ ಸರ್ವ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.